ಗಾಳಿಪಟ ಉತ್ಸವವು ನಮ್ಮ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿದೆ. ಇಂಥ ಪ್ರಾಚೀನ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಕೃಷಿ ಸಚಿವ ಎನ್ ಚಲುವರ್ ಸ್ವಾಮಿ ಅಭಿಪ್ರಾಯಪಟ್ಟರು. ಈಗಿನ ಮಕ್ಕಳಿಗೆ ಗಾಳಿಪಟ ಅಷ್ಟು ಯೂಸ್ ಮಾಡಲ್ಲ, ಯಾಕಂದ್ರೆ ಫ್ಲ್ಯಾಟ್ನಲ್ಲಿ ಇರೋದು ಮತ್ತೆ ಜಾಸ್ತಿಯಾಗಿ ಸಿಂಗಲ್ ಗ್ರೌಂಡ್ ಅಲ್ಲಿ ಮನೆ ಕಟ್ಟಿ ಯಾರು ಗದ್ದೆಯಲ್ಲಿ ಮನೆ ಕಟ್ಟಿ ನಿಂತವರು ತುಂಬಾ ಕಡಿಮೆ. ಜಾಸ್ತಿ ಫ್ಲ್ಯಾಟಿನಲ್ಲಿ ಗಾಳಿಪಟ ಇದು ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು 10-15 ವರ್ಷ ಹಿಂದೆ ಗಾಳಿಪಟ ತುಂಬಾ ಇದು ಮಾಡ್ತಿದ್ವಿ ಊರಿನಲ್ಲಿ, ನಮ್ಮ ಊರಿನಲ್ಲಿ ಎಸ್ಪೆಷಲಿ ಚಳಿಗಾಲದಲ್ಲಿ. ಅಂದರೆ ಆ ಗಾಳಿ ಜಾಸ್ತಿ ಬರ್ತದೆ ಡಿಸೆಂಬರ್ ಅಕ್ಟೋಬರ್ ನಲ್ಲಿ ಕೂಡ ಮಕ್ಕಳ ರಜೆ ಇದೆ, ಆ ಟೈಮಲ್ಲಿ ಕೂಡ ನಾವು ಗಾಳಿಪಟವನ್ನು ಚೆನ್ನಾಗಿ ಓಡಿಸಿದ್ದೇವೆ ಗದ್ದೆಯಲ್ಲಿ. ಈಗ ನೋಡಿ ಫ್ಲ್ಯಾಟಿನಲ್ಲಿ ಇರುವ ಮಕ್ಕಳಿಗೆ ಗೊತ್ತಾಗಲ್ಲ, ಮತ್ತೆ ಎಸ್ಪೆಷಲಿ ವಿದೇಶದಲ್ಲಿ ಕಲಿಯುತ್ತಿರುವ ಮಕ್ಕಳು ಅಲ್ಲೇ ಬೆಳೆದು ಹುಟ್ಟಿ ಬೆಳೀತಾರೆ, ಅವರಿಗೆ ಕೂಡ ಗೊತ್ತಿಲ್ಲ ಗಾಳಿಪಟ ಏನಂತ. ಮತ್ತೆ ಆ ಹಗ್ಗದಿಂದ ಅಂದ್ರೆ ಬಟ್ಟೆಗೆ ಒಲಿಯುವ ಹಗ್ಗದಿಂದ ಅದನ್ನು ಹೇಗೆ ಗಾಳಿಪಟ ಹೊಸ ಹೊಸ ಡಿಸೈನ್ ಕೂಡ ಮಾಡ್ತಾರೆ. ಮತ್ತೆ ಈಗಿನ ಜನರೇಷನ್ ಅಂದ್ರೆ ಕೆಲವು ನೋಡಿದ್ದೀನಿ ಸೀಸೈಡ್ ಅಲ್ಲಿ ಅಡ್ವಾನ್ಸ್ ಅಂದ್ರೆ ಡಿಸೈನ್ ತರ ಗಾಳಿಪಟಗಳು ನೋಡಿದ್ದೇವೆ ನಾವು, ತುಂಬಾ ನೋಡಿದ್ದೇವೆ. ಅದಕ್ಕೆ ಹೇಳುದು ಅದಕ್ಕೆ ಕೇಂದ್ರ ಕೃಷಿ ಸಚಿವರು ಎನ್ ಚಲುವಸ್ವಾಮಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗಾಳಿಪಟ ಉತ್ಸವ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಕಲ್ಚರ್. ಹಿಂದಿನ ಕಾಲದಲ್ಲಿ ಟಿವಿ ಇರಲಿಲ್ಲ, ವಿಡಿಯೋ ಗೇಮ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಅಕ್ಟೋಬರ್ ನಲ್ಲಿ ರಜೆ ಬಂತಂದ್ರೆ ದೀಪಾವಳಿದ್ದು ದಸರಾದ್ದು ನಾವ್ ಈ ತರ ಮಾಡ್ತಿದ್ದೇವೆ ಅಂತ. ಕರ್ನಾಟಕ ಜಾನಪದ ಪರಿಷತ್ನಿಂದ ಬೆಂಗಳೂರು ಕೃಷಿ ವಿವಿ ಸಹಯೋಗದಲ್ಲಿ ಹೆಬ್ಬಾಳದ ಜಿ ಕೆ ವಿ ಕೆಯಲ್ಲಿ ಶನಿವಾರ ಆಯೋಜಿಸಿದ 34ನೇ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವ. ನೀವು ಗೊತ್ತಿರಬಹುದು 34ನೇ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವವನ್ನು ಆಯೋಜಿಸಿದ್ದಾರೆ. ಎಲ್ಲಿ ಅಂದ್ರೆ ಹೆಬ್ಬಾಳದ ಜಿ ವಿ ಕೆಯಲ್ಲಿ ಶನಿವಾರದಂದು. ಅದಕ್ಕೆ ವಿವಿಧ ವಿಭಾಗದ ದೊಡ್ಡಬಳ್ಳಾಪುರದ ಸಲ್ಮಾನ್, ಎಸ್ ಜ್ಯೋತಿ, ತ್ರಯ, ತರುಣ್ ಪ್ರಥಮ ಬಹುಮಾನಕ್ಕೆ ಭಾಜನರಾದರು. ವಿವಿ ಕುಲಪತಿ ಡಾಕ್ಟರ್ ಎಸ್ ವಿ ಸುರೇಶ, ಜಾನಪದ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಈ.ಚಿ. ಬೋರಲಿಂಗಯ್ಯ, ಆದಿತ್ಯ ನಂಜರಾಜ್ ಹಾಜರಿದ್ದರು. ಮೂವರಿಗೂ ಒಂದೇ ಪ್ರೈಸ್ ಕೊಟ್ಟಿದ್ದಾರೆ ಫಸ್ಟ್, ಯಾಕಂದ್ರೆ ಗಾಳಿಪಟ ಉತ್ಸವ ಸ್ಪರ್ಧೆ. ಚಲುವಸ್ವಾಮಿ ಅವರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು ಇಂಥ ಈಗ ಸ್ಪರ್ಧೆಗಳು ಎಲ್ಲ ಕಲಾಸಾಗಿದೆ. ಈಗ ನೋಡಿ ಕ್ರಿಕೆಟ್ ಬಂತು, ಸ್ಮಾಲ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡೋದು, ಚೆಸ್ ಮತ್ತೆ ಕ್ಯಾರಮ್ ಇದೆಲ್ಲ ಇದೆ. ಆದ್ರೆ ಔಟ್ಡೋರ್ ಗೇಮ್ ಇಂಪಾರ್ಟೆಂಟ್ ಮಕ್ಕಳಿಗೆ ಗೊತ್ತಿಲ್ಲ. ಎಲ್ಲ ಬ್ಯಾಂಗ್ಳೂರಲ್ಲಿ ನಾವು ಸ್ವಲ್ಪ ನೋಡಿದ್ವಿ ಅಷ್ಟು, 2005 ಇಸ್ವಿಯಲ್ಲಿ ಇರುವಾಗ ಕೆಲವರು ಗಾಳಿಪಟ ಆಡಿಸ್ತಾರೆ ಮಕ್ಕಳು. ಈಗ ಹೋಗಿ ಮೊಬೈಲ್ ಬಂದ್ಮೇಲೆ ಸತ್ಯನಾಶ ಆಯ್ತು ಮಾರು. ಮತ್ತೆ ಕೇಬಲ್ 2010 ಬಂತೇನು ಕೇಬಲ್, ಎಲ್ಲರು ನೋಡು ಮನೆಯಲ್ಲಿ ಮಕ್ಕಳು ಕಾರ್ಟೂನ್ ಮೂವೀಸ್ ರೆಸ್ಲಿಂಗ್. ನಾವಿರಾಗ ರೆಸ್ಲಿಂಗ್ ನೋಡ್ತಿದ್ದದು ಮಾರೆ, ಏನು ಮಾಡುದು. ಮತ್ತೆ ಓಲ್ಡ್ ಫಿಲ್ಮ್ ಸ್ಟಾರ್ ಗೋಲ್ಡ್ ಇತ್ತು ಆವಾಗ, ಅಮಿತಾಬ್ ಬಚ್ಚನ್ ಹಿಂದಿಯಲ್ಲೇ ನಾವು ಮೂವಿ ಎಲ್ಲ ನೋಡ್ತಿದ್ದದ್ದು. ಮತ್ತೆ ಆಯ್ತು ಕೇಬಲ್ ಬಂದ್ಮೇಲೆ ಗೋಚ್ ಮಕ್ಕಳಿಗೆ ಇನ್ನೊಂದು ಮನೆಗೆ ಹೋಗಿ ಆಟ ಆಡೋದು ಸ್ಟಾಪ್ ಆಯ್ತು. ನಮ್ಮನೆ ವಿಡಿಯೋ ನೋಡೋದು ಮತ್ತೆ ವಿಡಿಯೋ ಗೇಮ್ಸ್ ಇತ್ತು ಆ ಟೈಮಲ್ಲಿ, ಕೇಬಲ್ ಬರುವ ಮುಂಚೆ ವಿಡಿಯೋ ಗೇಮ್ಸ್ ಇತ್ತು, ಅದೊಂದು ನಾವು ಆಡ್ತಿದ್ವಿ. ಮತ್ತೆ ಟಿವಿ ಕೂಡ ಹಾಗೆ, ಅದೇ ರೀತಿ ನಮ್ಮ ಒಂದು 20 ಜನರಿದ್ದು ನಾವು ಗಾಳಿಪಟ ಮಾಡಿ ಅಂತದೆಲ್ಲ ನಾವು ಮಾಡಿದ್ದೇವೆ.